ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಎಂಬತ್ತ್ಮೂರು ಈ ವಿಷಯದಲ್ಲಿ ನೂತನ ಸೃಷ್ಟಿಗೆ ಮತ್ತೊಂದು ರಕ್ಷಣೆ ಇದೆ ಅವರು ದೇವರೊಡನೆ ಮಾಡಿಕೊಂಡ ಒಡಂಬಡಿಕೆ ಅನುಸಾರವಾಗಿ ಅವರು ತಮ್ಮ ಸ್ವಂತ ಇಚ್ಛೆಗಳನ್ನು ತ್ಯಜಿಸಿ ಅದಕ್ಕೆ ಬದಲಾಗಿ ಅವರ ಶಿರವಾದ ಕರ್ತನ ಇಚ್ಛೆಯನ್ನು ಅಂಗೀಕರಿಸಿಕೊಂಡಿದ್ದಾರೆ ಇದು ಅವರ ಮನೋವೃತ್ತಿಯಾಗಿರುವಲ್ಲಿ ಕ್ರಿಸ್ತನ ಇಚ್ಛೆಯನ್ನು ತಿಳಿದುಕೊಳ್ಳುವ ಒಂದು ಪ್ರಾಮಾಣಿಕ ಬಯಕೆ ಅವರು ಮದುವೆಯನ್ನೇ ಮಾಡಿಕೊಳ್ಳಬಾರದು ಎಂಬ ಬಗ್ಗೆ ತಮ್ಮ ಹೆಚ್ಚಿನ ತೀರ್ಮಾನ ಮತ್ತು ವಿವೇಚನೆಯ ನಂತರ ಅವರಿಗಾಗಿ ದೇವರ ಆಯ್ಕೆಯನ್ನು ತಿಳಿದುಕೊಳ್ಳುವ ಬಗ್ಗೆ ಇಡೀ ಸಂಗತಿಯನ್ನು ದೇವರಿಗೆ ಸಮರ್ಪಿಸುವುದು ಮತ್ತು ಆತನ ವಿವೇಕಕ್ಕೆ ತಕ್ಕಂತೆ ಅದನ್ನು ಬಿಡುವ ಬಗ್ಗೆ ಪ್ರಾರ್ಥಿಸುವುದು ನಂತರದಲ್ಲಿ ದೇವರ ಒದಗಿಸುವಿಕೆಯು ಅನುಕೂಲಕರವಾಗಿರಲಿ ಇಲ್ಲದಿರಲಿ ಇವುಗಳ ಬಗ್ಗೆ ತೃಪ್ತಿ ಕೊಳ್ಳ ತೃಪ್ತಿ ಪಡ್ಕೊಳ್ಳಬಹುದು ಈ ರೀತಿಯಲ್ಲಿ ಕರ್ತನ ಜನರು ತಾವು ಸರಿಯಾದ ಮಾರ್ಗದಲ್ಲಿದ್ದೇವೆಂದು ಖಚಿತಪಡಿಸಿಕೊಳ್ಳಬೇಕೇ ಹೊರತು ಬೇರೆ ರೀತಿಯಲ್ಲಿ ಅಲ್ಲ ಮೇಲಿನವುಗಳ ದೃಷ್ಟಿಕೋನದಂತೆ ನೂತನ ಸೃಷ್ಟಿಗಳು ಈ ಪ್ರಸ್ತಾಪದ ಬಗ್ಗೆ ಕರ್ತನ ಮಾತುಗಳಲ್ಲಿರುವ ಸೂಚನೆಗಳನ್ನು ತಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಎಷ್ಟೋ ಮುಖ್ಯ ಅವರುಗಳು ಸತ್ಯದ ನಿಜ ಚೈತನ್ಯವನ್ನು ಹೊಂದಿಕೊಳ್ಳುತ್ತಾರೆ ಮತ್ತು ತಾವು ನೂತನ ಸೃಷ್ಟಿಗಳು ಪ್ರಸ್ತುತ ಜೀವನದಲ್ಲಿ ಆನಂದಿಸಲು ಪ್ರಪಂಚದವರಂತೆ ಜೀವಿಸುವವರಲ್ಲ ದೇಹದ ಇಚ್ಛಾನುಸಾರ ಕುಟುಂಬವನ್ನು ಪಾಲಿಸುವವರಲ್ಲ ಆದರೆ ತಮ್ಮ ಉತ್ತುಂಗವಾದ ಗುರಿ ದೇಯೋದ್ದೇಶ ಪ್ರಯತ್ನ ಐಹಿಕ ಮತ್ತು ಆಧ್ಯಾತ್ಮಿಕವಾದ ಎಲ್ಲ ಸಂಗತಿಗಳಲ್ಲಿ ಆತ್ಮನಿಗನುಸಾರ ನಡೆಕೊಳ್ಳುವವರು ಎಂಬ ಸತ್ಯವನ್ನು ಸದಾ ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾರೆ ಇಟ್ಟುಕೊಳ್ಳುತ್ತಾರೆ ನಾವು ಕರ್ತನಿಗೆ ಪ್ರತಿಷ್ಠೆ ಹೊಂದಿದ್ದವರು ಕರ್ತನೊಂದಿಗೆ ಲೋಕದ ಪಾಲಿಗೆ ಸತ್ತವರು ಎಂಬ ಸತ್ಯವನ್ನು ಅವರು ಯಾವಾಗಲೂ ತಮ್ಮ ದೃಷ್ಟಿಕೋನದಲ್ಲಿ ಇಟ್ಟುಕೊಳ್ಳಬೇಕು ಇನ್ನು ಮುಂದೆ ಅವರ ಮುಖ್ಯ ಉದ್ದೇಶ ಪ್ರಸ್ತುತ ಜೀವನವನ್ನು ಮತ್ತು ಈ ಲೋಕದ ಸಾ ಈ ಲೋಕದ ಪಾತ್ರೆಯನ್ನು ಸಾಧ್ಯವಾದಷ್ಟು ಬುದ್ಧಿವಂತಿಕೆಯಿಂದ ನೂತನ ಸೃಷ್ಟಿಯ ಕಾರ್ಯಕ್ಕಾಗಿ ಸಮರ್ಪಿಸುವುದು ಹಾಗೂ ತಮ್ಮನ್ನು ತಮ್ಮಂತಹ ಅಮೂಲ್ಯ ವಿಶ್ವಾಸಗಳನ್ನು ಆತ್ಮಿಕ ಕೃಪೆಯಲ್ಲಿ ಬೆಳೆಸುವುದು ವಿವಾಹಿತರು ಅವಿವಾಹಿತರು ಮತ್ತು ವಿವಾಹಿತ ಉದ್ದೇಶವುಳ್ಳವರು ಅವರದ್ದೆಲ್ಲವನ್ನು ಬಲ ಬಲಿಪೀಠದಲ್ಲಿ ಇಡಬೇಕು ಮತ್ತು ಅವರ ವಿಜಯ ಮತ್ತು ವಾಗ್ದತ್ತವಾದ ಭವ್ಯವಾದ ಸಂಗತಿಗಳನ್ನು ಪಡ್ಕೊಳ್ಳುವ ಪಡಕೊಳ್ಳುವುದು ಆ ಬಲಿಯ ಸ್ವೀಕಾರದ ನಂತರವೇ ಒದಗಿ ಬರುವುದು ಎಂಬುದನ್ನು ಅವರು ನೆನಪಿನಲ್ಲಿಟ್ಟುಕೊಳ್ಳಬೇಕು ಆದ್ದರಿಂದ ಪ್ರಸ್ತುತ ಜೀವಿತದ ಎಲ್ಲ ಸಂಗತಿಗಳು ತಮ್ಮ ಆತ್ಮೀಯ ಕಲ್ಯಾಣಕ್ಕಾಗಿ ಸಹೋದರರ ಕಲ್ಯಾಣಕ್ಕಾಗಿ ಮತ್ತು ತಮ್ಮ ಅಶಿರವಾದ ಕರ್ತನ ಮಹಿಮೆಗಾಗಿ ಕ್ರಮಪಡಿಸಿಕೊಳ್ಳಬೇಕು ದೇವರು ಈ ವಾಕ್ಯವನ್ನು ಆಶೀರ್ವಿಸಲಿ